ಈಗ ಜನ ಖುಷಿ ಜನ ಖುಷಿಯಾಗಿದ್ದಾರೆ, ಶಕ್ತಿ ಯೋಜನೆಯಿಂದ ಖುಷಿಯಾಗಿದ್ದಾರೆ ಹೆಣ್ಮಕ್ಕಳೆಲ್ಲ. ಇಲ್ಲಿ ಬೆಳಗಾಂನಲ್ಲೇ ಮಾಡ್ತೀವಿ ನಾವು ಈ ತಿಂಗಳು ಒಳಗಡೆ, ಗೊತ್ತಾಯ್ತಾ, ಗೃಹಲಕ್ಷ್ಮಿ ಯೋಜನೆ ಮಾಡ್ತಾ ಇದ್ದೀವಿ. ದಿ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಇನ್ ದಿ ಕಂಟ್ರಿ. 2,000 ರೂಪಾಯಿ ಕೊಡೋದು, 1,28,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡೋದು, ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಗ್ರಾಮ್. ಜಾಗ ಮೋಸ್ಟ್ ಲೈಕ್ಲಿ ಸ್ಟೇಡಿಯಂನಲ್ಲಿ. ಡೇಟ್ ಇನ್ನು ಸ್ವಲ್ಪ, ಇವತ್ತು ಸೋನಿಯಾ ಗಾಂಧಿ ಅವ್ರು ಕರೆದಿದ್ದೀವಿ, ನೋಡೋಣ ನಾವು ಅವ್ರ ಆರೋಗ್ಯ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ತಾರೆ. ಅದೇ ಬಂದಿರೋ ತಾಪತ್ರೆ, ಯಾಕಂದ್ರೆ ಅವರು ಈ ರಾಜ್ಯನ ಹಾಳು ಮಾಡೋಟೋಗ್ಬಿಟ್ಟಿದ್ದಾರೆ, ಆರ್ಥಿಕವಾಗಿ ಹಾಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಇವರಿಂದ ಧರ್ಮ ರಾಜಕಾರಣ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಯಾವಾಗ ಅಸೆಂಬ್ಲಿನಲ್ಲಿ ನಾವು 135-136 ಸೀಟ್ ಗೆದ್ಬಿಟ್ಟು ಭಯ ಎತ್ಬಿಟ್ಟದೆ ಅವ್ರಿಗೆ, ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ನಾವು ಕನಿಷ್ಠ 20 ಗೆಲ್ತೀವಿ, 20 ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀವಿ, 20 ಗೆಲ್ತೀವಿ. ತಾಳಿ ಮುಗಿದೋಗ್ಲಿ ತಾಳೆಯ. ಆಮೇಲೆ 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ ಅವರು. ಎಷ್ಟು ವರ್ಷ? 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ. ಯಾಕೆ ಅವ್ರು ಕೊಡಲಿಲ್ಲ? ಯಾಕೆ ಬಿಟ್ಟು ಹೋದ್ರು? ಸೊ ದಿಸ್ ಈಸ್ ದಿ ಪೊಸಿಷನ್. ನಾವು ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಂತ ಏನಿಲ್ಲ, ನಮ್ಮ ಸರ್ಕಾರ ಕೊಡ್ತೀವಿ, ಬಿಲ್ ಕೊಡ್ತೀವಿ. ಯಾರು 3 ವರ್ಷ ಸುಮ್ಮನೆ 3 ವರ್ಷ ಬಿಲ್ ಕೊಡದಿದ್ದವರು ಹೋರಾಟ ಏನು ಮಾಡ್ತಾರಪ್ಪ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಹೇಳು, ನೀನೇ ಹೇಳಪ್ಪ, ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಈಗ ಸುಮ್ಮನೆ ಅವರು ಮೈ ಪರಚಿಕೊಂಡ್ರಂತೆ, ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ, ಹೊಟ್ಟೆವರಿಗೆ ಶುರುವಾಗ್ಬಿಟ್ಟದೆ, ಏನು ಇಶ್ಯೂಸ್ ಇಲ್ಲ ಅವರಿಗೆ ಹೇಳಕ್ಕೆ ಜನಗಳಿಗೆ. ಅದಕ್ಕೆ ಇದೊಂದು ಸುಳ್ಳು ಆರೋಪ ಮಾಡ್ಕೊಂಡು ಶುರು ಮಾಡ್ತಾರೆ. ಈಶ್ವರಪ್ಪ ಅವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕೆ, ಈಗ ಚಲುವರಾಯ ಸ್ವಾಮಿ ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಎಲ್ಲ ಆರೋಪ ಬಂದಿದೆ, ಎಲ್ಲಿದೆ ಬಂದಿದೆ ಆರೋಪ? ಎಲ್ಲಪ್ಪ ಗುತ್ತಿಗೆದಾರ ಎಲ್ಲಿ ಹೇಳಿದಾರಯ್ಯ? ಇವತ್ತು ಕೆಂಪಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದ? ಕೆಂಪಣ್ಣ ಯಾರು? ಅವರು ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಕಮಿಷನ್ ಅಂತ ಹೇಳಿದಾರ? ಬಿ ಜೆ ಪಿ ಅವ್ರು ಹೇಳಿದ್ರನ್ನೆಲ್ಲ ನೀವು ಕೇಳ್ಕೊಂಡು ಅದು ನಮಗೆ ಪ್ರಶ್ನೆ ಕೇಳಿದ್ರೆ, ಸಿ ಅದು ಸ್ಪೀಕರ್ ಮುಂದೆ ಇರೋದು, ನಾನು ಕೇಳಿದ್ರೆ ಅವರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಸ್ಪೀಕರ್ ಮುಂದುಗಡೆ ಇದೆ, ನಾನು ನೋಡಿಲ್ಲ, ಗೊತ್ತಾಯ್ತಾ? ಸಿ ಏನಾಗಿದೆ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ದಾರೆ, ಅದ್ರ ಮೇಲೆ ಮಾತಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಭಾಳ ಸ್ಕ್ಯಾಥಿಂಗ್ ಅಟ್ಯಾಕ್ ಮಾಡಿದ್ದಾರೆ, ಅದು ಬಂದಿರೋ ತಾಪತ್ರ ಈಗ. ಅದಕ್ಕೆ